ಕ್ಯಾಟ್ಫಿಶ್ ಸಾಕಣೆ ಸಂಬಂಧ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಪೊಲೀಸ್ ಅಧಿಕಾರಿ ಮಾಗಡಿ ತಾಲೂಕು ಗರ್ಗೇಶ್ಪುರದಲ್ಲಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಗರ್ಗೇಶಪುರ ಗ್ರಾಮದಲ್ಲಿ ರಮೇಶ್ ಎಂಬಾತ ಕ್ಯಾಟ್ಫಿಶ್ ಸಾಕಣೆ ಮಾಡುತ್ತಿದ್ದು, ಈ ಸಂಬಂಧ ಕುದೂರು ಪೊಲೀಸ್ ಠಾಣೆಯ ಗುಪ್ತ ಮಾಹಿತಿ ಸಂಗ್ರಹಗಾರ ಮಂಜುನಾಥ್ ಒಡಗೂಡಿ ಮೂವರು ಪೊಲೀಸರು ಕ್ಯಾಟ್ಫಿಶ್ ಸಾಕಾಣಿಕಾ ಸ್ಥಳಕ್ಕೆ ಹೋಗಿ ರಮೇಶ್ ಎಂಬುವರನ್ನ ಠಾಣೆಗೆ ಕರೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ನಂತರ ಒಂದು ದಿನ ಬಿಟ್ಟು ರಮೇಶ್ ಪತ್ನಿ ಠಾಣೆಗೆ ಬಂದು ವಿಚಾರ ಮಾಡಲಾಗಿ 2 ಲಕ್ಷ ರೂಪಾಯಿ ಬೇಡಿಕೆಟ್ಟಿದ್ದಾರೆ. ಕೊನೆಗೆ 25,000 ಕೊಡುತ್ತೇನೆ ಎಂದಾಗ ಪೊಲೀಸ್ ಸಿಬ್ಬಂದಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ರಮೇಶ್ ಪತ್ನಿ ಕಲಾವತಿ ರಾಮನಗರದ ಎಸಿಬಿ ಕಚೇರಿಗೆ ದೂರು ಸಲ್ಲಿಸಿದ ಪರಿಣಾಮ ಫೋನಿನಲ್ಲಿ 75,000 ರೂಗಳಿಗೆ ಕುದೂರು ಪೊಲೀಸ್ ಇಲಾಖೆಯ ಗುಪ್ತ ಮಾಹಿತಿ ಸಂಗ್ರಹಗಾರ ಮಂಜುನಾಥ್ ಒಪ್ಪಿದ ನಂತರ 75,000 ರೂಗಳನ್ನು ಕೊಡುವ ವೇಳೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿ ಮಂಜುನಾಥನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈ ಸಂಬಂಧ ಕ್ಯಾಟ್ಫಿಶ್ ಸಾಕಣೆಗಾರ ರಮೇಶ್ ಪತ್ನಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕ್ಯಾಟ್ಫಿಶ್ ವಿಚಾರವಾಗಿ ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿಲ್ಲ. ಪೇದೆ ಮಂಜುನಾಥ್ ಸೇರಿ 3 ಜನ ಸಿಬ್ಬಂದಿ ನಮಗೆ ಹಣ ಬೇಡಿಕೆ ಇಟ್ಟಿದ್ದರು. ಎಸಿಬಿ ಅಧಿಕಾರಿಗಳು ದೂರು ತೆಗೆದುಕೊಂಡು ಪೊಲೀಸರನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ನ್ಯಾಯ ಒದಗಿಸಿಕೊಟ್ಟು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತಾರೆಂಬ ಭರವಸೆ ಇದ್ದೇವೆ ಎಂದರು. 25,000 ಮಾಗಡಿ ಎಸಿಬಿ ಎಸ್ಐ ಎಆರ್ ಬಡಿಗೇರ್, ಡಿವೈಎಸ್ಪಿ ಚಂದ್ರಶೇಖರ್, ಪಿಎಸ್ಐ ಪ್ರಕಾಶ್, ಮಾಗಡಿ ವೃತ್ತ ನಿರೀಕ್ಷಕ ಶಬರೀಶ್, ಪಿಎಸ್ಐ ರವಿಕುಮಾರ್ ಹಾಜರಿದ್ದರು.